सर्व वेदांत सिद्धांतम गोचरम तमगोचरम गोविंदम परमानंदम सद्गुरुम प्रणतोस्म्यहम। प्रपंचदल्ली कोट्यानुकोटि जनरु हुट्टुत्तले इर्तारे सायुत्तले इर्तारे पुनरपि जननम पुनरपि मरणम अंत हेळुवंतद्दु। आ चक्रदल्ली सिलुकि नावु हुट्टु सावुगळ मध्ये इर्तेवे। आदरे हीगे हुट्टु मत्तु सावुगळ मध्यदल्ली ಪ್ರತಿ ಬಾರಿಯೂ ನಾವು ಮನುಷ್ಯರಾಗಿ ಹುಟ್ಟುತ್ತೇವೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾವು ಮಾಡಿದಂತಹ ಕರ್ಮಕ್ಕೆ ಅನುಗುಣವಾಗಿ ಯಾವುದೇ ಒಂದು ಜೀವಿಯ ದೇಹವನ್ನು ನಾವು ಸೇರಿ ಅಲ್ಲಿ ನಾವು ಪಾಪ ಪುಣ್ಯಗಳನ್ನು ಅಥವಾ ಕಷ್ಟ ಸುಖವನ್ನು ಅನುಭವಿಸುವುದನ್ನು ನಾವು ಕಾಣ್ತೇವೆ. ಹಾಗೆ ಮನುಷ್ಯನಾಗಿ ಹುಟ್ಟಿದ ಬಳಿಕ ಅಂದರೆ 84 ಲಕ್ಷ ಜೀವಿಗಳಲ್ಲಿ ಸೇರಿ ಕೊನೆಯದಾಗಿ ಮಾನವನ ಬಸುರಿನಲ್ಲಿ ನಾವು ಹುಟ್ಟಿ ಬರುವಂಥದ್ದು. ಹೀಗೆ ಹುಟ್ಟಿ ಬಂದ ಮೇಲೆ ಒಂದು ಮಾತಿದೆ, ಸಗಣಿಯಲ್ಲಿ ಸಾವಿರ ಮಧ್ಯಾಹ್ನಕ್ಕೆ ಲಯ ಅಂತ. ಅಂದರೆ ಸಗಣಿಯಲ್ಲಿ ಸಹಸ್ರಾರು ಕ್ರಿಮಿಕೀಟಗಳು ಬೆಳಿಗ್ಗೆ ಹುಟ್ಟಿದರೆ ಸೂರ್ಯನ ಪ್ರಖರವಾದಂಥ ಬಿಸಿಲು ತಾಗಿದಾಗ ಅವುಗಳು ಭಸ್ಮವಾಗಿ ಹೋಗ್ತವೆ, ಅವುಗಳು ಮರಣವನ್ನು ಆಗ್ತವೆ. ಅಂದರೆ ಅವು ಹುಟ್ಟಿದ್ದಕ್ಕೂ ಅರ್ಥ ಇಲ್ಲ, ಸತ್ತದ್ದಕ್ಕೂ ಅರ್ಥ ಇಲ್ಲ. ಆದರೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ಅವನು ಮಾತ್ರ ಜೀವನ ಹಾಗೆ ಆಗಬಾರ್ದು. ಹುಟ್ಟಿದ ಮೇಲೆ ಅವನು ತನ್ನ ಹೆಜ್ಜೆಯನ್ನು ಬಿಟ್ಟು ಹೋಗಬೇಕು. ಹೆಸರನ್ನು 4 ಜನರು ಅವನು ಮರಣದ ನಂತರವೂ ಹೇಳುವಂತಹ ಒಂದು ಕೆಲಸ ಕಾರ್ಯಗಳನ್ನು ನಾವು ಮಾಡಬೇಕು. ಅಂದರೆ ಸಾರ್ಥಕವಾದಂತಹ ಜೀವನ ನಡೆಸಬೇಕು. ಅವ ಒಂದು ಹುಟ್ಟಿದ್ದಕ್ಕೆ ಸಾರ್ಥಕ ಆಯಿತು ಅಂತ ನಾವು ಹೇಳುವುದು ಕೇಳ್ತೇವೆ. ಅಂತಹ ಸಾರ್ಥಕ್ಯ ಜೀವನವನ್ನು ಪ್ರತಿಯೊಬ್ಬರೂ ನಡೆಸಿದಾಗ ಆಗ ಈ ಪ್ರಪಂಚ ಅಂತ ಹೇಳುವಂಥದ್ದು, ಈ ಮಾನವ ಜನಾಂಗ ಅಂತ ಹೇಳುವಂಥದ್ದು, ಅದು ಸುಭಿಕ್ಷೆ ಆಗ್ತದೆ. ಎಲ್ಲರೂ ಸುಖವಾದಂಥ ಬಾಳನ್ನು ಬದುಕಲಿಕ್ಕೆ ಸಾಕ್ತದೆ. ಅದಕ್ಕಾಗಿ ನಮ್ಮ ಹಿಂದಿನವರು ಒಂದು ಶಾಲೆಯನ್ನು, ಧರ್ಮಛತ್ರವನ್ನು, ಬಾವಿಯನ್ನು ಹಾಗೂ ಮರ ಗಿಡಗಳನ್ನು ಇತ್ಯಾದಿಗಳನ್ನು ನೆಡುವಂಥದ್ದು, ಅಂತಹ ಕಾರ್ಯಗಳನ್ನು ಮಾಡುವಂಥದ್ದು. ಯಾಕಂದರೆ ಅವೆಲ್ಲವೂ ಕೂಡ ಒಂದು ಒಳ್ಳೆಯ ಮರವನ್ನು ನೆಟ್ಟರೆ ಜೋರು ಬಿಸಿಲಿರುವ ಸಮಯದಲ್ಲಿ ಯಾರಾದರೂ ಅದರ ಬಳಿಯಲ್ಲಿ ಕುಳಿತು ಅಯ್ಯೋ ಯಾರೋ ಪುಣ್ಯಾತ್ಮ ಒಂದು ಮರ ನೆಟ್ಟಿದ್ದಾನೆ, ಈಗ ನನಗೆ ತಂಪು ಕೊಟ್ಟಿತು. ನೀರಿನ ಆಶಯ ಕೊಟ್ಟರೆ ಬಾಯರೇಖೆ ಆದಾಗ ಪ್ರಾಣಿ ಪಕ್ಷಿಗಳು ಮನುಷ್ಯರಾಗಲಿ ಬಹಳ ಸಂತಸವನ್ನು ಪಡುವಂಥದ್ದು. ಇದು ಮಾಡಿದವನು ಬಹಳಷ್ಟು ಚಿರಕಾಲ ಅವನು ಸ್ವರ್ಗದಲ್ಲಿದ್ದರೆ ಸ್ವರ್ಗ ಸುಖವನ್ನು ಅನುಭವಿಸಲಿ ಅಂತ ನಾವು ಹಾರೈಕೆ ಮಾಡುವಂಥದ್ದು, ಇವೆಲ್ಲವೂ ಕೂಡ ಸಾರ್ಥಕ ಬದುಕಿನ ಒಂದು ಲಕ್ಷಣ. ಹಾಗಾದರೆ ಸಾರ್ಥಕ ಬದುಕನ್ನು ನಡೆಸುವುದು ಹೇಗೆ? ನಾವು ಹುಟ್ಟಿದ ಮಗುವಿಗೆ ಸಾರ್ಥಕ ಬದುಕನ್ನು ನಡೆಸುವಷ್ಟು ಬುದ್ಧಿ ಜಾಣ್ಮೆ ಇರುವುದಿಲ್ಲ. ಹಾಗಾದರೆ ಅದು ಎಲ್ಲಿಂದ ಬರಬೇಕು ಅಂದರೆ, ಹಿಂದೆ ನಮ್ಮ ಋಷಿಮುನಿಗಳು ತಪಸ್ಸನ್ನು ಆಚರಿಸಿ ಅಲ್ಲಿ ಕಂಡು ಬಂದಂಥ ಸತ್ಯವನ್ನು ಅಲ್ಲಿ ಬೋಧನೆ ಮಾಡಿದ್ದಾರೆ. ಅದನ್ನು ನಮ್ಮ ಹಿರಿಯರು ಅನುಸರಿಸಿಕೊಂಡು ಬಂದಿದ್ದಾರೆ. ಅದನ್ನು ಬೇಕಾದರೆ ನಾವು ಶಿಷ್ಟಾಚಾರ ಅಂತ ಕರಿಬೋದು. ಆ ಶಿಷ್ಟಾಚಾರ ಅಂತೇಳುವಂಥದ್ದು ಮನುಷ್ಯನಿಗೆ ಮಾತ್ರ. ಶಿಷ್ಟಾಚಾರವನ್ನು ಅಳವಡಿಸಿಕೊಂಡು ಆತ ಜೀವನವನ್ನು ನಡೆಸಿಕೊಂಡು ಹೋಗುವುದನ್ನು ಕಾಣ್ತೇವೆ. ಹಾಗಾದರೆ ಇದರಲ್ಲಿ ಮುಖ್ಯವಾಗಿ ಮನವು ಒಂದು 4 ಶಿಷ್ಟಾಚಾರವನ್ನು ನಮಗೆ ಹೇಳಿದ್ದಾನೆ. ಯಾಕಂದರೆ ಮನುಸ್ಮೃತಿ ಅಂತ ಹೇಳುವಂಥದ್ದು ಮಾನವನ ಬದುಕಿಗೆ ಆತ ಹಿಡಿದಂಥ ಕನ್ನಡಿ. ಬಹಳ ವಿಶೇಷವಾದ ವಿಚಾರಗಳನ್ನು ಆತ ತಿಳಿಸಿದ್ದಾನೆ. ಹಾಗಾದರೆ ಆತ ಹೇಳಿರುವ 4 ವಿಚಾರಗಳು, ಮೊದಲನೇದಾಗಿ ದೃಷ್ಟಿಪೂತಂ ನೆಸೇತ್ಪಾದಂ, ವಸ್ತ್ರಪೂತಂ ಪಿಪೇಜ್ವಲಂ, ಶಾಸ್ತ್ರಪೂತಂ ವಧೇತ್ವಾಕ್ಯಂ, ಮನಪೂತಂ ಸಮಾಚರೇತ್. ಅಂದರೆ ಸರಿಯಾಗಿ ನೋಡಿ ಹೆಜ್ಜೆ ಇಡಬೇಕು ಒಂದನೆಯದ್ದು. ಎರಡನೆಯದ್ದು ಗಾಳಿಸಿದಂಥ ಶುದ್ಧ ನೀರು ಕುಡಿಯಬೇಕು, ಶಾಸ್ತ್ರ ದೃಷ್ಟಿಯಿಂದ ಸೂಕ್ಷ್ಮವಾಗಿ ಮಾತನಾಡಬೇಕು, ಮನ ಒಪ್ಪುವ ರೀತಿಯಲ್ಲಿ ನಡೆಯಬೇಕು. ಈ 4 ಸೂತ್ರಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಅವನು ಖಂಡಿತವಾಗಿಯೂ ಸಾರ್ಥಕವಾದಂತಹ ಮತ್ತು ಆದರ್ಶ ಜೀವನವನ್ನು ನಡೆಸಲಿಕ್ಕೆ ಅಲ್ಲಿ ಸಹಾಯವಾಗುತ್ತದೆ ಎಂಬುದು ಆತನ ಆಶಯವಾಗಿದೆ. ಇದನ್ನು ಸ್ವಲ್ಪ ನಾವು ವಿವರಿಸಿ ಹೇಳುವುದಾದರೆ, ಅದರನ್ನು ಸ್ವಲ್ಪ ನಾವು ವಿವರವಾಗಿ ಕಾಣುವುದಿದ್ದರೆ, ಮೊದಲನೇದಾಗಿ ದೃಷ್ಟಿಪೂತಂ ನೆಸೇತ್ಪಾದಂ ಅಂದರೆ ಸರಿಯಾಗಿ ನೋಡಿ ಹೆಜ್ಜೆಯನ್ನು ಇಡಬೇಕು. ನಡೆಯುವಾಗ ನಾವು ಮುಂದೆ ಸ್ಥಳ ಹೇಗುಂಟು, ಕಾಲಿಡಬೋದೋ ಬೇಡವೋ ಇತ್ಯಾದಿಗಳನ್ನು ಅರಿತುಕೊಂಡೇ ಕಾಲಿಡಬೇಕು. ಇಲ್ಲದಿದ್ದರೆ ಕೆಸರ ಮೇಲೆ ಕಾಲಿಟ್ಟಿತು ಅಂತಾದರೆ ಕಾಲು ತುಂಬ ಕೆಸರಾಗ್ತದೆ, ಮತ್ತು ಅಲ್ಲಿ ತೊಳಿಲಿಕ್ಕೆ ನೀರು ಸಿಕ್ಕಿದ್ರೆ ಆಯಿತು, ಇಲ್ಲದಿದ್ದರೆ ನಾವು ಪರಿತಪಿಸಬೇಕಾಗ್ತದೆ. ಅದಕ್ಕಾಗಿ ಕೆಸರನ ಮೇಲೆ ಕಾಲಿಟ್ಟು ನಾವು ಕಾಲು ತೊಳೆಯುವುದಕ್ಕಿಂತ ಕೆಸರನ್ನು ಇಲ್ಲದಿರುವಂತೆ ಅಥವಾ ಇಲ್ಲದಿರುವಂಥ ಸ್ಥಳದಲ್ಲಿ ಕಾಲನ್ನಿಡುವುದು ಕ್ಷೇಮ. ಇದೊಂದು ಸಾಮಾನ್ಯವಾದಂತಹ ಜ್ಞಾನವೂ ಆಗಿರ್ತದೆ. ಆದರೆ ಇಲ್ಲಿ ನಾವು ಗಮನಿಸಬೇಕಾದ್ದು, ಇದು ಮುಖ್ಯವಾಗಿ ನಮ್ಮ ಜೀವನದಲ್ಲಿ
ನಾವು ಜೀವನದಲ್ಲಿ ಯಾವುದೇ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾದ್ರೆ ಅದರಲ್ಲೂ ಬಹಳ ಮುಖ್ಯವಾದ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾದ್ರೆ 100 ಬಾರಿ ಆಲೋಚನೆ ಮಾಡಬೇಕು. ಅದನ್ನೇ ಅಡಿ ಇಡುವ ಮುನ್ನ ನಾವು ಒಂದು ರೀತಿ ಆಲೋಚನೆ ಮಾಡಬೇಕು. ಇಲ್ಲಿ ಇಡಬಹುದಾ, ನಾವು ಮುಂದೆ ಹೋಗಬಹುದಾ, ಈ ಕಾರ್ಯವನ್ನು ಮಾಡಬಹುದಾ, ಈ ರೀತಿಯಾದಂಥ ಚಿಂತನೆಯನ್ನು ನಾವು ಮಾಡಬೇಕು. ಇದು ಬುದ್ಧಿವಂತರ ಲಕ್ಷಣ. ಹಾಗಾದರೆ ಅದನ್ನೇ ಮಹಾಭಾರತದಲ್ಲಿ ಧೃತರಾಷ್ಟ್ರ ಭೂಪತಿಗೆ ವಿದುರ ಅಲ್ಲಿ ಹೇಳಿದ್ದಾನೆ. ಯಾಕೆ ಧೃತರಾಷ್ಟ್ರ ಭೂಪತಿ ಅಲ್ಲಿ ಪರಿತಪಿಸುತ್ತಿರುವ ಸಂದರ್ಭದಲ್ಲಿ ವಿದುರ ನೀತಿಯನ್ನು ಹೇಳುವಂಥದ್ದು? ಅದರಲ್ಲಿ ನಾವು ಒಂದು ವಿಚಾರವನ್ನು ಸಂದರ್ಭೋಚಿತವಾಗಿ ಇಲ್ಲಿ ಹೇಳುವುದಾದರೆ, ಯಾವುದೇ ಒಂದು ಕಾರ್ಯವನ್ನು ಮಾಡುವಾಗ ನಾಲ್ವರಲ್ಲಿ ಚರ್ಚಿಸಿ ಸಲಹೆಯನ್ನು ಪಡೆಯಬೇಕು. ಹೀಗೆ ನಾಲ್ವರಲ್ಲಿ ಚರ್ಚಿಸಿ ಸಲಹೆಯನ್ನು ಪಡೆದ ನಂತರ ಅದರಲ್ಲಿ ಇಬ್ಬರನ್ನು ಬಿಟ್ಟು ಉಳಿದಿಬ್ಬರಲ್ಲಿ ಆಲೋಚನೆ ಮಾಡಬೇಕಂತೆ. ಹೇಗೆ ಮಾಡಬಹುದಾ ಅಂತ ಹೀಗೆ ಆಲೋಚನೆ ಮಾಡಬೇಕು. ಅದರಲ್ಲಿ ಇಬ್ಬರಲ್ಲಿ ಒಬ್ಬನನ್ನು ವಿಚಾರ ಮಾಡಿ ಅನಂತರ ನಿಶ್ಚಯಿಸಬೇಕು. ಬಳಿಕ ತಾನೊಬ್ಬನೇ ಕುಳಿತು ಅದರ ಸಾಧಕ ಬಾಧಕಗಳನ್ನು ತಿಳಿದು ಆತನು ಕಾರ್ಯವನ್ನು ಮಾಡಿದಾಗ ಅಂತಹ ಕಾರ್ಯವು ಯಾವುದೇ ರೀತಿಯಿಂದ ವಿಫಲವಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅಲ್ಲಿ ವಿದುರ ಧೃತರಾಷ್ಟ್ರ ಭೂಪತಿಗೆ ಹೇಳ್ತಾನೆ. ಅಷ್ಟು ಮಾತ್ರ ಮಾಡಿದರೆ ಸಾಲದು. ನಾವು ಕಾರ್ಯವನ್ನು ಮಾಡುವಾಗ ಚಿಂತಿಸಿ ಏನೋ ಒಳ್ಳೆಯ ಕಾರ್ಯವನ್ನು ಮಾಡ್ತೇವೆ, ಆದರೆ ಪರಿಶ್ರಮ ಅಂತ ಹೇಳುವಂಥದ್ದು ಅದಕ್ಕೆ ಪೂರ್ವಕ. ಇವು ಒಂದು ನಾಣ್ಯದ ಎರಡು ಮುಖಗಳು ಇದ್ದ ಹಾಗೆ. ಹಾಗಾಗಿ ಪರಿಶ್ರಮವಿಲ್ಲದೆ ಯಾವ ರೀತಿಯಿಂದ ಕಾರ್ಯ ಮಾಡಿದರೂ ಅದು ಸಫಲವಾಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಪರಿಶ್ರಮದ ಬಗ್ಗೆ ನಾವು ಒಂದು ಉದಾಹರಣೆ ಕೊಡುವುದಾದರೆ, ಒಬ್ಬ ಪ್ರಸಿದ್ಧನಾದಂಥ ಸಂಗೀತಗಾರ ಒಮ್ಮೆ ಕಚೇರಿಯನ್ನು ಮಾಡುತ್ತಂಥ ಸಂದರ್ಭದಲ್ಲಿ ಅಲ್ಲಿ ಅದ್ಭುತವಾದಂತಹ ಆತ ಪ್ರದರ್ಶನವನ್ನು ಕೊಡ್ತಾನಂತೆ. ನೋಡುವವರಿಗೆ ಇವನು ಯಕ್ಷನೋ ಕಿನ್ನರನೋ ಅಥವಾ ಮನುಷ್ಯ ಹೌದು ಅಮಾನುಷನೋ, ಯಾಕಂದರೆ ಆ ರೀತಿಯಾಗಿ ಆತ ತನ್ನ ಸಂಗೀತದಿಂದ ಜನರನ್ನು ಆತ ಮಂತ್ರಮಗ್ನಗೊಳಿಸಿದ್ದ. ಹಾಗೆ ಆತನ ನಾದ ಮಾಧುರ್ಯದಿಂದ ಅಷ್ಟೊಂದು ಜನರ ಹೃನ್ಮನಗಳನ್ನು ಆತ ಸೆಳೆದಂಥ ಅದ್ಭುತವಾದಂಥ ವಿಶೇಷವಾದಂಥ ಕಾರ್ಯಕ್ರಮವಾಗಿತ್ತು. ಆತ ಸಂಗೀತ ಕಾರ್ಯಕ್ರಮವನ್ನು ಅರ್ಥಾತ್ ಕಚೇರಿಯನ್ನು ಮುಗಿಸಿ ಆತ ಮೇಲೆದ್ದಾಗ ಅಲ್ಲಿ ಜನರೆಲ್ಲರೂ ಬಂದು ಆತನ ಸುತ್ತುವರಿತಾರಂತೆ. ಬಂದು ಆತನಲ್ಲಿ ಒಬ್ಬಳು ಕೇಳ್ತಾಳೆ, ನೀನು ನಿಜಕ್ಕೂ ಅದ್ಭುತವಾದಂತಹ ಪ್ರದರ್ಶನವನ್ನೇ ಕೊಟ್ಟಿದ್ದಿ, ದೇವರು ನಿನಗೆ ಅಸಾಧಾರಣವಾದಂತಹ ಮತ್ತು ವಿಶೇಷವಾದಂತಹ ಒಂದು ಕೊಡುಗೆಯನ್ನು ನಿನಗೆ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಪ್ರಶಂಸೆಯನ್ನು ಮಾಡಿದಾಗ ಅದಕ್ಕೆ ಆತ ಮರಳಿ ಉತ್ತರವನ್ನು ಕೊಡ್ತಾನೆ, ನನ್ನಲ್ಲಿರುವುದು ಅಸಾಧಾರಣವಾದಂಥ ಪ್ರತಿಮೆ ಎಂದು ನಿಮಗೆ ಅನ್ನಿಸಿದರೆ, ಆ ಪ್ರತಿಭೆ ನಿಜವಂತಾಗಿದ್ದರೆ ಅದಕ್ಕೆ ಒಂದು ಕಾರಣ ಉಂಟು. ಆ ಪ್ರತಿಭೆ ಅಂತ ಹೇಳುವಂಥದ್ದು ನನಗೆ ಮಾತ್ರ ಅಲ್ಲ, ನಿಮಗೂ ಆ ಪ್ರತಿಭೆಯನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಉಂಟು. ಹಾಗಾದರೆ ನೀವು ಕೂಡ ಈ ಕೊಡುಗೆಯನ್ನು ಪಡೆಯಬಹುದು. ಆದರೆ ಏನು ಮಾಡಬೇಕು ಗೊತ್ತೇ ಅಲ್ಲಿ ಹೇಳ್ತಾನೆ. ಆದರೆ ನೀವು ಅದನ್ನು ಪಡೀಲಿಕ್ಕೆ ಏನು ಮಾಡಬೇಕು ಗೊತ್ತೇ, ದಿನವು 8 ಗಂಟೆಗಳ ಕಾಲ 40 ವರ್ಷಗಳು ಬಿಡದೆ ಅಭ್ಯಾಸವನ್ನು ಮಾಡಬೇಕು ಅಷ್ಟೆ. ಇಷ್ಟು ನೀವು ಮಾಡಿದರೆ ಸಾಕು, ಆಗ ನೀವು ನನ್ನಂತೆಯೇ ಅದ್ಭುತವಾದಂಥ ಕೊಡುಗೆಗಳನ್ನು ಪಡೆಯುತ್ತೀರಿ ಅಂತ ಮರುತ್ತರವನ್ನು ಕೊಡ್ತಾನಂತೆ. ಈ ಪ್ರವಚನವನ್ನು ಯಾರಾದರೂ ಮಕ್ಕಳು ಕೇಳುವುದಿದ್ದರೆ ಅಥವಾ ಮಕ್ಕಳ ತಂದೆ ತಾಯಿಗಳು ಕೇಳುವುದಿದ್ದರೆ ಅವರು ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ನಮ್ಮ ಮಕ್ಕಳು ಕೂಡ ಈ ಕಲಿಕೆಯ ಸಂದರ್ಭದಲ್ಲಿ ಈ ಸಂಗೀತಗಾರನಂತೆ ಅದ್ಭುತವಾದಂಥ ಸಾಧನೆಯನ್ನು ದಿನನಿತ್ಯವೂ ಅದೇ ರೀತಿಯಾದ ಪರಿಶ್ರಮವನ್ನು ಮಾಡಿದರೆ ಅವರ ಜೀವಮಾನ ಪೂರ್ತಿ ವಿಶೇಷವಾಗಿ ಸುಖವನ್ನು ಪಡೀಲಿಕ್ಕೆ ಸಾಧ್ಯ ಉಂಟು, ಕೀರ್ತಿಯನ್ನು ಪಡೀಲಿಕ್ಕೆ ಸಾಧ್ಯ ಉಂಟು, ಸಂಪತ್ತನ್ನು ಪಡೀಲಿಕ್ಕೆ ಸಾಧ್ಯ ಉಂಟು. ಅಂದರೆ ಪರಿಶ್ರಮ ಅಂತ ಹೇಳುವಂಥದ್ದು ಬಹಳ ಗಟ್ಟಿಯಾದಂಥ ಆತನ ಜೀವನಕ್ಕೆ ಅಡಿಪಾಯ ಎಂಬುದು ನಾವು ಈ ಸಂದರ್ಭದಿಂದ ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಉಂಟು. ಹಾಗಾಗಿ ಎರಡನೆಯದಾಗಿ, ವಸ್ತ್ರಪೂತಂ ಪಿಬೇಜ್ವಲಂ, ವಸ್ತ್ರದಿಂದ ಗಾಳಿಸಿದ ಶುದ್ಧ ನೀರನ್ನು ಕುಡಿಯಬೇಕು. ಇದು ಮನು ಹೇಳಿರುವಂಥ ಮಾತು. ಹಾಗಾದರೆ ಈಗಿನ ಕಾಲದಲ್ಲಿ ಬೇಕು ಬೇಕಾದಂತಹ ಯಂತ್ರಗಳು ಇದ್ದಾವೆ, ಅದಕ್ಕೆ ಬೇಕಾದಂಥ ಆವಿಷ್ಕಾರಗಳಾಗಿವೆ. ಹಾಗಾಗಿ ಈಗ ಆ ಸಮಸ್ಯೆ ಅಂತ ಹೇಳುವಂಥ ಬರುವುದಿಲ್ಲ. ಆದರೂ ಆಗ ಯಾಕೆ ಹೇಳಿದ್ದಾನೆಂದರೆ, ಇದು ಹೇಳಲಿಕ್ಕೆ ಕಾರಣ ಎಂದರೆ, ಮನುಷ್ಯ ಜೀವನದಲ್ಲಿ ಏನೇ ಸಾಧನೆಯನ್ನು ಮಾಡಬೇಕಿದ್ರೂ ಸಾಧಿಸಬೇಕಾದರೂ ಕೂಡ ಅವನು ತನ್ನ ದೇಹವನ್ನು ಆರೋಗ್ಯವಾಗಿ ಇಟ್ಟುಕೊಳ್ಬೇಕು. ದೇಹವೇ ಆರೋಗ್ಯ ಇಲ್ಲ, ಯಾವಾಗ ನೋಡಿದರೂ ನನಗೆ ಸೌಖ್ಯ ಇಲ್ಲ, ತಲೆನೋವು, ಕಾಲು ನೋವು, ಹೊಟ್ಟೆ ನೋವು ಅಂತ ಕುಳಿತರೆ ಅವನಿಂದ ಏನು ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಆತನು ತೆಗೆದುಕೊಳ್ಳುವ ಆಹಾರ, ಗಾಳಿ, ನೀರು ಇವು ಶುದ್ಧವಾಗಿ ಇದ್ದಾಗ ಧರ್ಮ, ಅರ್ಥ, ಕಾಮ, ಮೋಕ್ಷ ಇವುಗಳನ್ನು ಸಾಧಿಸಿಕೊಳ್ಳಲಿಕ್ಕೆ ಆತ ಪಡೆದುಕೊಂಡ ದೇಹದಿಂದ ಸಾಧ್ಯ ಉಂಟು. ಅದಕ್ಕಾಗಿ ನಾವು ಕುಡಿಯುವಂಥ ನೀರು ಅದು
ಶುದ್ಧವಾಗಿರಬೇಕು ಎಂಬುದನ್ನು ಅಲ್ಲಿ ಸೂಕ್ಷ್ಮವಾಗಿ ಅಲ್ಲಿ ಮನು ಹೇಳಿದ್ದಾನೆ. ಹಾಗೆ ಮೂರನೆಯದಾಗಿ ಶಾಸ್ತ್ರಭೂತಂ ವದೇತ್ ವಾಕ್ಯಂ, ಶಾಸ್ತ್ರದೃಷ್ಟಿಯಿಂದ ನಾವು ಮಾತನಾಡಬೇಕು. ನಮ್ಮ ಮಾತು ಅಂತೇಳುವುದು ಯಾವತ್ತು ಅವನ ಜೀವನದಲ್ಲಿ ಬಹಳ ಮುಖ್ಯ. ನಾಲಿಗೆ ಅಂತೇಳುವುದು ಅವನದು ಅಷ್ಟು ಶುದ್ಧವಾಗಿ ಇರಬೇಕು ಅಂತ ಹೇಳ್ತಾರೆ. ಯಾಕೆ ಈ ರೀತಿಯಾಗಿ ಅಲ್ಲಿ ಹೇಳಲ್ಪಟ್ಟಿದ್ದಾರೆ ಅಂದರೆ, ಈ ಮಾತಿನ ಕುರಿತು ಅನೇಕ ಗಾದೆ ಮಾತುಗಳಿವೆ. ಮೊದಲಿಗೆ ಮಾತು ಮನೆ ಕೆಡಿಸಿತು, ತೂತು ಒಲೆ ಕೆಡಿಸಿತು. ಹಾಗೆ ಮಾತು ಆಡಿದರೆ ಹೋಯಿತು, ಮುತ್ತು ಒಡೆದರೆ ಹೋಯಿತು, ಇವೆಲ್ಲವೂ ಕೂಡ ಗಾದೆಯ ಮಾತುಗಳು. ಹಾಗಾದರೆ ಯಾಕೆ ಹೀಗೆ ಬಂತು ಅಂದರೆ, ಈ ಮಾತು ಅಂತ ಹೇಳುವಂಥದ್ದು ಮನುಷ್ಯನನ್ನು ಒಳ್ಳೆಯದು ಮಾಡ್ತದೆ, ಕೆಟ್ಟದ್ದು ಮಾಡ್ತದೆ. ಹಾಗೆ ಒಂದು ಮನೆಯಲ್ಲಿ ಒಳ್ಳೆಯ ಮಾತುಗಳನ್ನಾಡಿದರೆ ಆ ಸಂಸಾರ ಅಂತ ಹೇಳುವುದು ಚೆನ್ನಾಗಿರ್ತದೆ. ಅವನು ವ್ಯಾಪಾರ ವ್ಯವಹಾರಗಳನ್ನು ಮಾಡುವಾಗ ಆ ನಾಲಿಗೆ ಅಂತೇಳುವಂಥದ್ದು ಸಕ್ಕರೆಯ ಹಾಗೆ ಇರಬೇಕು ಹೇಳ್ತಾರೆ. ನುಡಿದರೆ ಸವಿ ಜೈನಿನಂತಿರಬೇಕು ಅಂತ ಹೇಳ್ತಾರೆ. ಹಾಗಾಗಿ ಈ ಮಾತಿನ ಕುರಿತು ಬಹಳಷ್ಟು ಜನರು ಬಹಳ ವಿಶೇಷವಾದಂಥ ವಿಚಾರಗಳನ್ನು ಉಲ್ಲೇಖವನ್ನು ಮಾಡಿದ್ದಾರೆ. ಮನುಷ್ಯನಿಗೆ ಮಾತು ಅಂತೇಳುವಂಥದ್ದು ಬಹಳ ಶ್ರೇಷ್ಠವಾಗಿದೆ. ಹಾಗೆ ಶಾಸ್ತ್ರ ದೃಷ್ಟಿಯಿಂದ ಮಾಡಬೇಕು. ಎಲ್ಲೋ ಹೋಗಿ ಏನೋ ಬಾಯಿಗೆ ಬಂದದ್ದು ಮಾತನಾಡಿ ಆತನ ವ್ಯಕ್ತಿತ್ವದ ಘನತೆಗೆ ಕುಂದು ಉಂಟು ಮಾಡಬಾರ್ದು. ಮಹಾಭಾರತದಲ್ಲಿ ಒಂದು ಸಂದರ್ಭ ಬರ್ತದೆ, ದ್ರೌಪದಿಯನ್ನು ಸಭೆಗೆ ಕರೆಸಿ, ಯಾಕಂದರೆ ಪಾಂಡವರಿಗೂ ಕೌರವರಿಗೂ ದ್ಯೂತ್ಯವಾದಂಥ ಸಂದರ್ಭದಲ್ಲಿ ಕೌರವರಿಂದ ಪಾಂಡವರು ಸೋತಾಗ ದ್ರೌಪದಿಯನ್ನು ಹಿಡಿದು ತಂದು ಸಭಾ ಮಧ್ಯದಲ್ಲಿ ನಿಲ್ಲಿಸಿ ಆಕೆಗೆ ಅವಮಾನವನ್ನು ಮಾಡುವಂಥ ಸಂದರ್ಭದಲ್ಲಿ ಅವಮಾನದಿಂದ ಕುಂದಿತಳಾದಂಥ ಆಕೆಯನ್ನು ಕುರಿತು ದುರ್ಯೋಧನ ಒಂದು ಮಾತು ಹೇಳ್ತಾನೆ. ಎಲೆಗೆ ನಿನ್ನವರ ಪೌರುಷ ಅಂತೇಳುವಂಥದ್ದು ಅಡಗಿತು, ಅದು ಏನಿದ್ದರೂ ಕೂಡ ಒಲೆಯ ಒಳಗಿದ್ದ ಕೆಂಡದ ಹಾಗೆ, ಒಲೆಯ ಒಳಗಿದ್ದ ಕೆಂಡಕ್ಕೆ ಏನು ಮಾಡಲಿಕ್ಕಾಗುವುದಿಲ್ಲ. ಹಾಗಾಗಿ ನಿನ್ನವರ ಪೌರುಷವೂ ಕೂಡ ಅಷ್ಟೇ, ಹಾಗಾಗಿ ನೀನು ನನ್ನವಳಾಗು, ಇಲ್ಲಿಯ ಹಸ್ತಿನಾಪುರದ ಸುಖವನ್ನು ನೀನು ಅನುಭವಿಸುವಂಥ ತನ್ನ ಶಲ್ಯವನ್ನೆತ್ತಿ ತೊಡೆಯನ್ನು ತೋರಿಸಿದಂಥ ಸಂದರ್ಭದಲ್ಲಿ ಆಗಲೇ ಭೀಮ ಅಲ್ಲಿ ಪ್ರತಿಜ್ಞೆಯನ್ನು ಮಾಡ್ತೇನೆ, ನಿನ್ನ ತೊಡೆಯನ್ನು ನಾನು ಮುರಿತೇನೆ ಅಂತ. ಅಂದರೆ ಈ ಮಾತಿನಿಂದಲೇ ಆತನ ಜೀವಕ್ಕೆ ಅಲ್ಲಿ ಸಂಚಕಾರ ತಂದ ಅಂತೇಳುವಂದು ನಾವು ಈ ಸಂದರ್ಭದಲ್ಲಿ ನೆನಪಿಟ್ಟುಕೊಳ್ಬೇಕು. ಹಾಗಾಗಿ ಮಾತನ್ನು ನಾವು ಬಹಳವಾಗಿ ಆ ಸಮಯ ಸಂದರ್ಭ ವ್ಯಕ್ತಿ ಇತ್ಯಾದಿ ಎಲ್ಲವನ್ನು ನೋಡಿ ಸೂಕ್ಷ್ಮ ರೀತಿಯಿಂದ ಶಾಸ್ತ್ರ ದೃಷ್ಟಿಯಿಂದ ಆಡಬೇಕು ಅಂತ ಹೇಳ್ತಾರೆ. ಹಾಗೆ ಮಾತಿನ ಕುರಿತು ಒಂದು ಸುಭಾಷಿತ ಹೇಳ್ತದೆ, ಸತ್ಯಂ ಪ್ರಿಯಾತ್ ಪ್ರಿಯಂ ಪ್ರಿಯಾತ್ ನ ಪ್ರಿಯಾತ್ ಸತ್ಯಮ ಪ್ರಿಯಮ್ ಅಂತ. ಹಾಗಾಗಿ ಈ ಏನು ಸತ್ಯವನ್ನೇ ಹೇಳಬೇಕು, ಪ್ರಿಯವಾದುದನ್ನೇ ಹೇಳಬೇಕು, ನಬ್ರಿಯಾತ್ ಸತ್ಯಮ ಪ್ರಿಯಂ ಅಪ್ರಿಯವಾದ ಸತ್ಯವನ್ನು ನುಡಿಯಬಾರದು ಅಂತ. ಹಾಗಾದರೆ ಯಾಕೆ ಅಪ್ರಿಯವಾದ ಸತ್ಯವನ್ನು ನುಡಿಯಬಾರದು ಅಂತ ಹೇಳ್ತಾರೆ ಅಂದರೆ, ಕೆಲವೊಮ್ಮೆ ನಾವು ಸುಳ್ಳು ಹೇಳಿದರೂ ಕೂಡ ಪಾಪ ಬರುವುದಿಲ್ಲ. ಯಾಕಂದರೆ ಒಂದು ಮಂಗಲಕರವಾದಂಥ ಒಂದು ಸಂದರ್ಭದಲ್ಲಿ ಅಥವಾ ಕಾರ್ಯಕ್ರಮ ನಡೆಯುತ್ತಿದ್ದಾಗ ಅಮಂಗಲಕರವಾದಂಥ ಏನಾದರೂ ವಾರ್ತೆಗಳಿದ್ದರೆ ಆ ಸಂದರ್ಭದಲ್ಲಿ ಹೋಗಿ ಹೇಳಬಾರ್ದು. ಹೇಳುವವನಿಗೆ ನಾನು ಸತ್ಯ ಹೇಳುತ್ತಿದ್ದೇನಂತ ಹೇಳಿದರೂ ಕೂಡ ಸತ್ಯ ಹೇಳಲಿಕ್ಕೆ ಅದು ಸರಿಯಾದಂತಹ ಸಮಯ ಅದು ಆಗಿರುವುದಿಲ್ಲ. ಹಾಗಾಗಿ ಅಲ್ಲಿ ಅವನು ಹೇಳಬಾರ್ದು. ಒಂದು ಉದಾಹರಣೆಯನ್ನು ಕೊಡುವುದಾದರೆ, ದುಷ್ಟರ ಗುಂಪೊಂದು ಒಬ್ಬ ಆಗಂತುಕನನ್ನು ಅಟ್ಟಿಸಿಕೊಂಡು ಬರುವಂಥ ಸಂದರ್ಭ, ಆ ಓಡಿಕೊಂಡು ಬಂದಂಥ ಆಗಂತುಕ ಒಬ್ಬ ಮಹರ್ಷಿಯ ಆಶ್ರಮವನ್ನು ಸೇರಿಕೊಂಡು ಅವರಲ್ಲಿ ತನ್ನ ಕಷ್ಟವನ್ನು ಹೇಳಿಕೊಂಡು ಅಲ್ಲಿ ರಕ್ಷಣೆಯನ್ನು ಪಡೀಲಿಕ್ಕೆ ಮುಂದಾದಾಗ ಮಹರ್ಷಿಗಳು ಆತನಿಗೆ ಅಭಯವನ್ನು ಕೊಟ್ಟು ಅಲ್ಲಿ ರಕ್ಷಣೆಯನ್ನು ಮಾಡುವಂಥದ್ದು. ಆ ಅಟ್ಟಿಸಿಕೊಂಡು ಬಂದಂಥ ಗುಂಪು ಕೇಳ್ತಾರೆ, ಇಲ್ಲಿ ಯಾರಾದರೂ ಬಂದಿದ್ರ? ಆಗ ಮಹರ್ಷಿ ಹೇಳ್ತಾನೆ, ಯಾರು ಬರಲಿಲ್ಲ, ನಾನು ನೋಡಲಿಲ್ಲ. ಅವರು ಹೊರಟು ಹೋಗ್ತಾರೆ. ಅಂದರೆ ಅವರಿಂದ ಇವನ ಪ್ರಾಣವನ್ನು ಅಲ್ಲಿ ಉಳಿಸಿದಾಗ ಅಲ್ಲಿ ಸುಳ್ಳು ಹೇಳಿದಂತಾಗುತ್ತೆ. ಒಬ್ಬನ ಅಲ್ಲಿ ಪ್ರಾಣ ಉಳಿಯುವಂತಹ ಸುಳ್ಳು ಹೇಳಿದರೂ ಕೂಡ ಅದು ಪುಣ್ಯದ ಕೆಲಸವೇ ಆಗಿರುತ್ತದೆ. ಹಾಗಾಗಿ ಅದಕ್ಕೆ ವಿರುದ್ಧವಾಗಿ ಯಾರೋ ಕೆಟ್ಟವನು ಬಂದ, ಕೆಟ್ಟವನನ್ನು ನಾವು ರಕ್ಷಿಸಲಿಕ್ಕೆ ಹೋಗಬಾರ್ದು. ಇವೆಲ್ಲವೂ ಕೂಡ ಸಮಯ ಮತ್ತು ಸಂದರ್ಭಗಳಿಂದ ನಾವು ಕಂಡುಕೊಳ್ಳಬೇಕಾದಂತಹ ಸೂಕ್ಷ್ಮ ವಿಚಾರ ಆಗಿರ್ತದೆ. ಹಾಗಾಗಿ ಯಾವತ್ತು ನಾವು ಕೂಡ ನಾವು ಆಡುವಾಗ ಬಹಳ ಸೂಕ್ಷ್ಮತೆ ಇರಬೇಕು. ಅದನ್ನೇ ನುಡಿದರೆ ಲಿಂಗ ಮೆಚ್ಚಿ ಅಹುದಹುದು ಎನ್ನಬೇಕು ಅಂದಿದ್ದಾರೆ ಬಸವಣ್ಣನವರು. ಇದೆಲ್ಲವನ್ನು ಅರಿತು ನಾವು ಬಹಳ ವಿಶೇಷವಾಗಿ ಮಾತನ್ನು ಆಡಬೇಕು ಎಂಬುದಾಗಿ ಅಲ್ಲಿ ಮನು ಹೇಳ್ತಾನೆ. ಇನ್ನು ನಾಲ್ಕನೇದ್ದು, ಮನಪೂತಂ ಸಮಾಚರೇತ್, ಜನರನ್ನು ಮೆಚ್ಚಿಸುವುದಕ್ಕಾಗಿ ನಮ್ಮ ಮನಸ್ಸು ಒಪ್ಪದ ಕೆಲಸವನ್ನು ನಾವು ಮಾಡಬಾರದು. ಯಾರಿಗೋ ಸಂತೋಷ ಆಗ್ತದೆ, ಅದಕ್ಕೋಸ್ಕರ ನಾವು ಆತ್ಮವಂಚನೆಯನ್ನು ಮಾಡಿಕೊಂಡು ಅಲ್ಲಿ ನಾವು ಯಾವುದೇ ರೀತಿಯಾದ ಕಾರ್ಯವನ್ನು ಮಾಡಬಾರದು. ಅದು ಯಾವುದೇ ಕಾರ್ಯವಿರಲಿ, ಅದನ್ನೇ ಹೇಳಿದ್ದಾರೆ. ಜನ ಮೆಚ್ಚಿ ನಡಕೊಂಡರೇನುಂಟು ಲೋಕದಿ, ಮನ ಮೆಚ್ಚಿ ನಡೆದು ಕೊಂಬುವವನೇ ಚಂದವು.
ಒಡಲೊಳು ವಂಚಿಸಿ ಹೊರಗೆ ನೀ ಕೀರ್ತಿಯ ಪಡೆದರೆ ಶಿವನಿನ ಗೊಲಿವನೇ ಮರುಳೆ ಅಂತ ಹೇಳಿ ಅಲ್ಲಿ ಅನುಭವ ವಾಕ್ಯದಂತೆ ಮನ ಒಪ್ಪುವ ಕಾರ್ಯವನ್ನು ನಾವು ಮಾಡಬೇಕು. ಈ ವಚನ ಅಂತ ಹೇಳುವಂಥದ್ದು ಅಷ್ಟು ವಿಶೇಷವಾಗಿ ಅರ್ಥವನ್ನು ಕೊಡ್ತದೆ. ನಾವು ನಮಗೆ ಇನ್ನೊಬ್ಬರನ್ನು ಮೆಚ್ಚಿಸ್ಲಿಕ್ಕೋಸ್ಕರ ಸುಳ್ಳು ಹೇಳಿದರೆ ಅಲ್ಲಿ ಭಗವಂತ ನಮ್ಮನ್ನು ಮೆಚ್ಚುವುದಿಲ್ಲ. ಈ ಸತ್ಯವನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಇದಕ್ಕೂ ನಾವೊಂದು ಚಿಕ್ಕ ಉದಾಹರಣೆಯನ್ನು ಕೊಡುವುದಿದ್ರೆ, ಒಬ್ಬ ಗುರು ಶಿಷ್ಯನಲ್ಲಿ ಒಂದು ಪಾರಿವಾಳವನ್ನು ಕೊಟ್ಟು ಹೇಳ್ತಾನಂತೆ, ಯಾರೂ ಕಾಣದಿದ್ದಲ್ಲಿ ಇದನ್ನು ಕೊಂದು ನೀನುತ್ತಾ ಅಂತ, ಯಾರೂ ನೋಡಬಾರ್ದು ನೀನು ಕೊಲ್ಲುವಾಗ. ಗುರುಗಳು ಹೇಳಿದರು, ಶಿಷ್ಯ ಆ ಪಾರಿವಾಳವನ್ನು ಹಿಡಿದುಕೊಂಡು ಹೋದ. ಈ ನಾಡಿನಲ್ಲಿ ತುಂಬ ಜನ ಇರ್ತಾರೆ, ಹಾಗಾಗಿ ಜನರ ಕಣ್ಣು ತಪ್ಪಿಸಲಿಕ್ಕೆ ಆಗುವುದಿಲ್ಲ. ಹಾಗಾದರೆ ಏನು ಮಾಡುವಂಥದ್ದು? ನೇರ ಕಾಡಿಗೆ ಹೋಗಿ ಇದನ್ನು ಕೊಂದು ತಂದು ಗುರುಗಳಲ್ಲಿ ಶಹಬಾಸ್ಗಿರಿ ತೆಗೊಂಡು ಬರ್ತೇನೆ ಅಂತೇಳಿ ಕಾಡಿಗೆ ಹೋಗ್ತಾನಂತೆ. ಅದೇನು ಕೊಲ್ಲಬೇಕು ಅಂತ ಕತ್ತನ್ನು ಹೆಚ್ಚುಕುವಂಥ ಸಂದರ್ಭದಲ್ಲಿ ಅದರ ಎರಡು ಕಣ್ಣುಗಳೇ ಇವನನ್ನು ನೋಡ್ತಾನೆ, ನಿನ್ನನ್ನು ಧರ್ಮಕ್ಕೆ ಕೊಲ್ತಿಯಲ್ಲ ಮಾರಾಯ, ಅದನ್ನು ನೋಡ್ತಾನೆ. ಹಾಗಾದರೆ ಈ ಎರಡು ಕಣ್ಣುಗಳು ನಾನು ಕೊಲ್ಲುವುದನ್ನು ನೋಡ್ತಾ ಹಾಗಾಗಬಾರ್ದು ಅಂತೇಳಿ ಪಾರಿವಾಳದ ಕಣ್ಣನ್ನು ಒಂದು ಕೈಯಲ್ಲಿ ಮುಚ್ಚಿಟ್ಟು ಮತ್ತೊಂದು ಕೈಯಲ್ಲಿ ಕತ್ತನ್ನು ಹೆಚ್ಚಿಕ್ಕಲಿಕ್ಕೆ ಹೋಗುವಾಗ ಒಮ್ಮೆ ಸುತ್ತಮುತ್ತ ನೋಡ್ತಾನಂತೆ, ಯಾರಾದರೂ ನೋಡ್ತಾರಂತ. ಹಾಗೆ ಯಾವುದೋ ಒಂದು ಮರದಲ್ಲಿ ಯಾವುದೋ ಒಂದು ಪಕ್ಷಿ ನೋಡ್ತಾ ಇದೆ, ಮತ್ತೊಂದು ಕಡೆಯಲ್ಲಿ ಇನ್ಯಾವುದೋ ಒಂದು ಪ್ರಾಣಿ ನೋಡ್ತಾ ಉಂಟು, ಕ್ರಿಮಿ ಕೀಟಗಳು ನೋಡ್ತವೆ. ಅದಕ್ಕಿಂತಲೂ ಹೆಚ್ಚಾಗಿ ಕಣ್ಣಿಗೆ ಪ್ರತ್ಯಕ್ಷವಾಗಿ ಕಾಣುವ ಆ ಸೂರ್ಯ ಪರಮಾತ್ಮನೇ ನೋಡ್ತಾ ಇದ್ದಾನೆ, ಇವನಿಗೆ ಗಡಿಬಿಡಿ ಆಗ್ತದೆ. ಹಾಗಾದರೆ ಯಾರೂ ನೋಡಬಾರ್ದು ಅಂತಿದ್ದರೆ ಇಲ್ಲಿ ಸಹಸ್ರಾರು ಕಣ್ಣುಗಳು ನಾನು ಮಾಡುವ ಕೃತ್ಯಕ್ಕೆ ಸಾಕ್ಷಿ ಆಗ್ತಾ ಉಂಟು. ಆದ್ದರಿಂದ ಇದು ನನ್ನಿಂದ ಆಗದು ಎಂಬುದು, ಇದು ನನ್ನ ಆತ್ಮಸಾಕ್ಷಿಗೆ ಒಪ್ಪುವಂತಹ ವಿಚಾರ ಅಲ್ಲ ಅಂತ ಹೇಳಿ ಅಲ್ಲಿಂದ ಹೋಗಿ ಗುರುಗಳಲ್ಲಿ ಹೇಳ್ತಂತೆ. ಯಾರೂ ನೋಡದ ಸ್ಥಳ ಅಂತ ಹೇಳುವಂಥದ್ದು ಇಲ್ಲ ಗುರುಗಳೇ ಅಂತ ಹೇಳಿ ಅಲ್ಲಿ ತನ್ನ ವಿಚಾರವನ್ನು ಅಲ್ಲಿ ಹೇಳುವಂಥದ್ದು. ಹಾಗೆ ಮನಸ್ಸಿನ ಸಮಸ್ಥಿತಿಯನ್ನು ಕಾಪಾಡುವುದು ಆದರ್ಶ ಬದುಕಿನ ಒಂದು ವಿಶೇಷವಾದಂತಹ ಗುಣವಾಗಿದೆ. ಹಾಗೆ ಯಾಕೆ ತಪಸ್ಸು ಮಾಡಬೇಕು? ಮನಸ್ಸಿನ ಬಾಹ್ಯಶಕ್ತಿ ಜಗತ್ತಿನೊಂದಿಗೆ ಸ್ಪಂದಿಸುವಾಗ ಸಹಜವಾಗಿ ಮನಸ್ಸಿನಲ್ಲಿ ರಾಜಸ ಹಾಗೂ ತಾಮಸ ಗುಣಗಳು ಮನುಷ್ಯನಲ್ಲಿ ಉಂಟಾಗ್ತವೆ. ಯಾಕೆ ನಾವು ಈ ವಿಚಾರಗಳನ್ನೆಲ್ಲ ನಿಮ್ಮ ಮುಂದಿಟ್ಟಿತು ಅಂದರೆ, ಮನುಷ್ಯನ ಮನಸ್ಸು ಅಂತ ಹೇಳುವಂಥದ್ದು ಚಂಚಲ. ಯಾವಾಗ ಅವನ ಮನಸ್ಸು ಹೇಗಾಗ್ತದೆ, ಏನಾಗ್ತದೆ ಎಂಬುದನ್ನು ಹೇಳಲಿಕ್ಕಾಗುತ್ತಿಲ್ಲ. ಆಗ ಈ ನಾಲ್ಕು ವಿಚಾರಗಳನ್ನು ನಾವು ಮನಸ್ಸಿನ ಯಾವುದೋ ಮೂಲೆಯಲ್ಲಿ ಗಟ್ಟಿಯಾಗಿ ಇಟ್ಟುಕೊಂಡಾಗ ಸಂದರ್ಭಾನುಸಾರವಾಗಿ ಇವುಗಳನ್ನು ನಾವು ನೆನಪು ಮಾಡಿಕೊಂಡು ಕಾರ್ಯೋನ್ಮುಖವಾಗಲಿಕ್ಕೆ ಸಹಕಾರಿಯಾಗ್ತದೆ. ಅದಕ್ಕೋಸ್ಕರ ಆದರ್ಶ ಬದುಕಿಗೆ ಈ ನಾಲ್ಕು ಸೂತ್ರಗಳು ಎಂಬುದನ್ನು ನಾವು ಉಲ್ಲೇಖವನ್ನು ಮಾಡುವಂಥದ್ದು. ಹಾಗೆ ಸದಾ ಸುಖವನ್ನು ಬಯಸುವುದು ಇಂದ್ರಿಯಗಳ ಸ್ವಭಾವ. ಯಾವಾಗಲೂ ಇಂದ್ರಿಯ ಅಂತ ಹೇಳುವಂಥದ್ದು ಸದಾ ಸುಖವನ್ನು ಬಯಸಲಿಕ್ಕೆ ಕಾಯುವಂಥದ್ದು. ಇಂದ್ರಿಯ ಸುಖಕ್ಕೆ ಮನುಷ್ಯನೂ ಅಲ್ಲಿ ಹಪಹಪಿಸುವಂಥದ್ದು. ಹಾಗಿರುವಾಗ ಕಣ್ಣು, ಕಿವಿ, ಮೂಗು, ನಾಲಿಗೆ ಹಾಗೂ ಚರ್ಮ ಬಹಳ ಸೂಕ್ಷ್ಮವಾದ ಸಂವೇದನೆಗಳೇ ಆಗುವುದರಿಂದ ಬಾಹ್ಯ ಜಗತ್ತಿಗೆ ಅವು ಸ್ಪಂದಿಸುತ್ತಿರುತ್ತೆ. ಹೀಗೆ ಪ್ರಕೃತಿಯೊಂದಿಗೆ ಪಂಚೇಂದ್ರಿಯಗಳು ನಿರಂತರವಾಗಿ ಸ್ಪಂದಿಸುವುದರಿಂದ ನಮ್ಮಲ್ಲಿರುವ ಕಾಮ, ಕ್ರೋಧ, ಮದ, ಮತ್ಸರ ಸದಾ ಜಾಗೃತ ಸ್ಥಿತಿಯಲ್ಲಿರ್ತದೆ. ಇದು ಬಹಳ ಎಚ್ಚರಿಕೆ. ಯಾಕಂದರೆ ನಾವು ಹೋಗುವಾಗ ಬರುವಾಗ ಎಲ್ಲವೂ ಕೂಡ ಈ ಪಂಚೇಂದ್ರಿಯಗಳಂತ ಹೇಳುವಂಥದ್ದು ಜಾಗೃತ ಸ್ಥಿತಿಯಲ್ಲಿರ್ತದೆ. ಆದುದರಿಂದ ಎಷ್ಟೋ ಸಂದರ್ಭಗಳಲ್ಲಿ ನಾವು ಅಪೇಕ್ಷೆ ಪಡದೆ ಇದ್ದರೂ ನಮ್ಮ ಮನಸ್ಸು ಇಂದ್ರಿಯಗಳಿಂದ ಪ್ರೇರಿತವಾಗಿ ಅವು ಮುನ್ನುಗ್ಗುತ್ತವೆ. ನಮಗೆ ಗೊತ್ತಿಲ್ಲ, ನಾವು ಎಲ್ಲಿಗೋ ಹೋಗ್ತಾ ಇರ್ತೇವೆ. ಹೋಗ್ತಾ ಇರುವಾಗ ಯಾರೋ ಒಂದು ನಾಲ್ಕು ಜನ ಗುಂಪು ಕೂಡಿರ್ತಾರೆ. ಗುಂಪು ಕೂಡಿರುವಂಥ ಸಂದರ್ಭದಲ್ಲಿ ಯಾರೋ ಒಬ್ಬನಿಗೆ ಒಂದು ನಾಲ್ಕು ಜನ ಹೊಡಿತಾ ಇರ್ತಾರೆ. ಆಗ ಈ ಪಂಚೇಂದ್ರಿಯಗಳ ಪ್ರಭಾವಕ್ಕೆ ಒಳಗಾಗಿ ನಾವು ಹೋಗಿ ಒಂದು ಎರಡು ಪೆಟ್ಟು ಕೊಡುವಂಥದ್ದು. ಅವನಿಗೇನು, ಯಾಕೆ, ಏನೆಂಬುದು ಯಾವುದೇ ವಿಚಾರ ನಮ್ಗೆ ಗೊತ್ತಿಲ್ಲ. ಯಾರೋ ಹೊಡಿತಿದ್ದಾರೆ ಅಂತ ನಾವು ಒಂದು ಎರಡು ಪೆಟ್ಟು ಹೊಡೆದು ಬರೋದು. ಇದು ಇಂದ್ರಿಯಗಳಿಂದ ಪ್ರೇರಿತವಾಗಿ ಮಾಡುವಂಥ ಕಾರ್ಯ, ನಮಗೆ ಅನಗತ್ಯವಾದಂಥ ಕಾರ್ಯ. ಕೊನೆಗೆ ಮುಂದೆ ಇದು ದುಃಖಕ್ಕೂ ಕಾರಣವಾಗಬಹುದು. ಇದು ಬಹಳ ವಿಚಾರ ಮಾಡಬೇಕು. ಆ ಪೆಟ್ಟು ತಿಂದ ಮೈಯಲ್ಲಿ ಆದರೂ ಸತ್ತು ಹೋಗಿದ್ದಂತಾದರೆ ಅಲ್ಲಿ ಸಹಜವಾಗಿ ಆರಕ್ಷಕರು ಬರ್ತಾರೆ, ಯಾರೆಲ್ಲ ಅಲ್ಲಿ ಅವನಿಗೆ ಹೊಡೆದಿದ್ದಾರೆ ಅಂತ ಕಂಡುಕೊಳ್ತಾರೆ, ಕೊಂಡೋಗಿ ಎಲ್ಲರನ್ನು ಕೂಡ ಶಿಕ್ಷೆಗೆ ಗುರಿಪಡಿಸ್ತಾರೆ. ಹಾಗಾಗಿ ನಾವು ಹೊರಟದ್ದು ಎಲ್ಲಿಗೂ ಮತ್ತೆ ಅನುಭವಿಸುವುದು ಇನ್ನು ಏನೋ ಆಗಿರುತ್ತದೆ. ಇಂಥ ವಿಚಾರಗಳನ್ನು ನಾವು ಬಹಳ ಸೂಕ್ಷ್ಮದಿಂದ ಅರಿತುಕೊಂಡು ನಾವು ಕಾರ್ಯ ಮುನ್ನುಗ್ಗಬೇಕು. ಆದ್ದರಿಂದ ಹೇಗಾದರೂ ಸಾಧನೆಯನ್ನು ಮಾಡಿ ನಮ್ಮ ಪಂಚೇಂದ್ರಿಯಗಳನ್ನು ನಿಗ್ರಹಿಸಿದಾಗಲೇ ಮನಸ್ಸಿನ ಸಮಸ್ಥಿತಿ ಅಂತೇಳುವಂಥದ್ದು ಅಲ್ಲಿ ಉಂಟಾಗುತ್ತದೆ. ಆಗ ಮನಸ್ಸು ಹೊರಗಿನ ಆಕರ್ಷಣೆಯಿಂದ ಮುಕ್ತವಾಗುತ್ತದೆ. ತನ್ಮೂಲಕ ಬಾಹ್ಯ ಜಗತ್ತಿನಲ್ಲಿ ದೊರಕುವ ಸುಖ ಸಂತೋಷಗಳೆಲ್ಲವೂ ಕ್ಷಣಿಕವೆಂಬಂಥ ಸತ್ಯವನ್ನು ಅರಿತಾಗ ಆತ್ಮನಲ್ಲಿ ಮನಸ್ಸು ತೊಡಗಿಕೊಳ್ಳುತ್ತದೆ.
ಯಾವಾಗಲೂ ನಾವು ಪಂಚೇಂದ್ರಿಯಗಳು ಹೇಳಿದ್ದನ್ನು ಕೇಳುವಾಗ ಆಗಬಾರ್ದು. ನಮ್ಮ ಮನಸ್ಸು ಹೇಳಿದ್ದು, ನಮ್ಮ ಆತ್ಮ ಏನು ಹೇಳುತ್ತದೆ ಎಂಬುದನ್ನು ನಾವು ಕಂಡುಕೊಳ್ಳಬೇಕು. ಆತ್ಮದಿಂದ ನಾವು ಜಾಗೃತಿಯನ್ನು ಪಡೆಯಬೇಕು. ನಾವು ಮನಸ್ಸು ಹೇಳಿದ್ದನ್ನು ಕೇಳುವುದಕ್ಕಿಂತ ಆತ್ಮ ಹೇಳಿದಂತೆ ನಡೆದುಕೊಳ್ಳುವುದು ಶ್ರೇಷ್ಠ. ಹಾಗಾಗಿ ಆತ್ಮನ ಸಂಘರ್ಷದಲ್ಲಿ ಸಿಗುವ ಆನಂದವೇ ಶಾಶ್ವತವಾದುದು. ಇದೇ ಆನಂದನ ಬದುಕಿನ ಮತ್ತು ಸಾರ್ಥಕ ಬದುಕಿನ ಸೂತ್ರಗಳು ಅಂತ ಹೇಳುತ್ತಾ ನಾನು ವಿರಮಿಸ್ತಾ ಇದ್ದೇನೆ. ಓಂ ತತ್ಸತ್.